ಹೋಗ್ರಿ, ನಿಮಗೆ ಸ್ವಲ್ಪನೂ ರಸಿಕತೆನೇ ಇಲ್ಲ, ಸೊ ಬೋರಿಂಗ್. ಸರಿ ಹೊರಡೋಣ ಹಾಗಾದ್ರೆ. ಎಲ್ಲಿಗೆ? ಅಲ್ಲ ಬೋರ್ ಆಗ್ತಿದೆ ಅಂತ ಹೇಳಿದ್ರಲ್ಲ, ಮನೆಗೆ ಹೋಗೋಣ. ನೋ ಚಾನ್ಸ್, ನಾನು ನಿಮಗೆ ಲವ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಅಯ್ಯೋ ಇಲ್ಲಿ ಯಾರಪ್ಪ ಹೇಳು ಮಂಜು, ಈ ವ್ಯವಹಾರ ಬೇರೆ ಶುರು ಮಾಡ್ಕೊಂಡಿದ್ದಾನ? ಕಾಂತಿನ ಬಿಟ್ಟು ಇನ್ಯಾವಳ ಜೊತೆ ಸುತ್ತಾಡ್ತಾ ಇದ್ದಾನಲ್ಲ. ನನ್ ಕಂಡ್ರೆ ನಿಮ್ಗೆ ಇಷ್ಟನಾ? ಮತ್ತೆ ನನ್ನ ಮುಟ್ಟೋಕೆ ಹೆದರ್ಕೋತೀರಾ? ಭಯ ಆಗತ್ತೆ. ಭಯನಾ? ಯಾಕೆ? ನಾನೇನು ಪಟಾಕಿನಾ? ಮಂಜು ಏನಪ್ಪ ಮಾಡ್ತಿದ್ದೀಯ ಇಲ್ಲಿ? ಮನೆಗೆ ಫೋನ್ ಮಾಡಿದ್ದಕ್ಕೆ ತೋಟಕ್ಕೆ ಹೋಗಿದ್ದಾನೆ ಅಂದ್ರು. ಇದ್ಯಾವ ತೋಟನಪ್ಪ? ತೋಟಕ್ಕೆ ಹೋಗ್ತಿದ್ದೆ, ದಾರಿನಲ್ಲಿ. ಯಾರು ಇವಳು? ಮಂಜುನಾಥ್, ಯಾರೇ ಇದು? ಅವಳು ಇವಳು ಅಂತ ಮಾತಾಡಿಸ್ತಾರೆ? ಹಲೋ, ಏನ್ ಅನ್ಕೊಂಡಿದ್ದೀರಾ? ಮೊದಲು ನೀನ್ ಯಾರು ಅಂತ ಹೇಳು. ನಾನು ಯಾಕ್ರಿ ಹೇಳ್ಬೇಕು? ನೀವ್ ಯಾರದನ್ನೆಲ್ಲ ಕೇಳೋಕೆ? ಮಂಜು ಏನಾಯ್ತಲ್ಲ, ಇದನ್ನ ಯಾವಾಗಿಂದ ಶುರು ಮಾಡ್ಕೊಂಡೆ? ಇವಳು ರೀ, ನೀವ್ಯಾಕೆ ಅವ್ರಿಗೆ ಹೇಳ್ಬೇಕು? ರೀ, ನಿಮ್ಗ್ಯಾಕ್ರಿ ಹೇಳ್ಬೇಕು? ಯಾರು ನೀವು? ಇಲ್ಲಿಂದ ಹೊರಟೋಗಿ. ಮೊದ್ಲು ನೀನ್ ಸುಮ್ನೆ ಇರಮ್ಮ, ಮಂಜು ಜೊತೆ ಏನ್ ಮಾಡ್ತಿದ್ಯಾ? ಹೇಳೋರು ಕೇಳೋರು ಯಾರು ಇಲ್ವಾ ನಿನ್ಗೆ? ಏನ್ ತಮಾಷೆ ಮಾಡ್ತಿದ್ಯಾ? ಮಂಜುನಾಥ್, ಏನಿದು ಈ ತರ ಎಲ್ಲ ಮಾತಾಡ್ತಿದ್ದಾರೆ? ಮಂಜು ಏನೋ ಇದೆಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ನಾನು ಆಗಿಂದ ನೋಡ್ತಾನೆ ಇದ್ದೀನಿ, ಇಬ್ರು ಮೈ ಮೇಲೆ ಪ್ರಜ್ಞೆ ಇಲ್ಲದ ತರ ಆಡ್ತಿದ್ದೀರಲ್ಲ. ಸತ್ಯ, ನಾನು ಯಾರ ಜೊತೆ ಬೇಕಾದ್ರೂ ಓಡಾಡ್ತೀನಿ, ನೀನ್ ಯಾರು ಅದನ್ನ ಕೇಳೋದಕ್ಕೆ? ಸುಮ್ಮನೆ ನಿನ್ ಕೆಲಸ ನೋಡ್ಕೊಂಡು ನೀನ್ ಹೋಗು. ನೀನ್ ಎಲ್ಲಿಗೆ ಹೋಗ್ತೀಯ, ಏನ್ ಮಾಡ್ತೀಯ ಅಂತ ನಾನು ಯಾವತ್ತಾದ್ರೂ ಕೇಳಿದ್ದೀನ? ಮಂಜು ಹೋಗು ಅಂತ ಹೇಳಿದ್ನಲ್ಲ, ಆಮೇಲೆಲ್ಲ ಹೇಳ್ತೀನಿ. ನೀನ್ ಈಗಿಲ್ಲಿಂದ ಹೋಗು. ಹೋಗು ಅಂತ ಹೇಳಿದ್ರು ತಾನೆ, ಇನ್ನು ಯಾಕೆ ಇಲ್ಲಿದ್ದೀರಾ? ಹೋಗ್ರಿ. ಇಬ್ರು ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಬಂದು ಮೂಗ್ ತೋರಿಸ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಹೋಗ್ರಿ. ತುಂಬಾ ಮಾತಾಡ್ತಾ ಇದೀಯ, ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಯಾರು ನೀನು? ಅವಳು ಯಾರಾದ್ರೆ ನಿಂಗೇನೋ? ಹೋಗು ಅಂತ ಹೇಳಿಲ್ವಾ? ಹೋಗು ಅಂದ್ರೆ ಹೋಗ್ಬೇಕು. ಯಾರದು? ನಮ್ಮ ಅಣ್ಣ, ಅಂದ್ರೆ ನಮ್ಮ ಚಿಕ್ಕಮ್ಮನ ಮಗ, ಇಲ್ಲೇ ಮೈಸೂರಲ್ಲಿ ಲೆಕ್ಚರರ್ ಆಗಿದ್ದಾನೆ. ಓಹೋಹೋ, ಅದಕ್ಕೆ ಪಾಠ ಮಾಡೋ ಹುಚ್ಚು, ಇನ್ನೂ ಬೈಬೇಕಿತ್ತು ಅವನ್ಗೆ. ಹೋಗ್ಲಿ ಬಿಡು, ಇನ್ಮೇಲೆ ನಮ್ಮ ತಂಟೆಗೆ ಬರಲ್ಲ ಅವನು. ಇಷ್ಟು ಹೇಳಿದ್ರೆ ಸಾಕು, ಅರ್ಥ ಮಾಡ್ಕೋತಾನೆ, ಸ್ವಾಭಿಮಾನ ಜಾಸ್ತಿ. ಅಲ್ಲ, ನಾವಿಬ್ರ ಜೊತೆಲಿದ್ರೆ ಅವನಿಗೆ ಕೊಟ್ಟವ್ರಿ, ಅವನಿಗಿನ್ನು ಮದುವೆ ಆಗಿಲ್ವಾ? ಅದಕ್ಕೆ ಇಷ್ಟೊಂದು ಸಂಕಟ ಪಡ್ಕೊಂಡು ಹೊಟ್ಟೆವ್ರಿಗೆ ಪಡ್ಕೊಂಡ, ನಮ್ಮ ರೊಮ್ಯಾಂಟಿಕ್ ಮೂಡೆಲ್ಲ ಹಾಳು ಮಾಡ್ದ. ಸರಿ ಬನ್ನಿ, ಪಾರ್ಕಿಗಾದರೂ ಹೋಗೋಣ. ಹೇಳಮ್ಮ, ಹೊರಟ್ಲ? ಹ್ಞೂ, ಹೊರಟ್ಲು. ನೀನು ಹೋಗ್ಬೇಡ ಅಂತ ಹೇಳಬೇಕಿತ್ತು. ನನ್ನ ಮಾತೆಲ್ಲಿ ಕೇಳ್ತಾಳು ಅವಳು? ಹೇಳ್ದೆ ಹೋಗ್ಬೇಡ ಅಂತ, ಆದರೂ ನನ್ನ ಮಾತಿನ ಕಡೆ ಗಮನ ಕೊಡದೆ ಹೊರಟೆ ಹೋದ್ಲು. ಅಂದರೆ ನಿನ್ನ ಮಾತನ್ನು ಧಿಕ್ಕರಿಸಿ ಹೊರಟ್ಲ? ಹ್ಞೂ, ನಾನು ತುಂಬ ಹೇಳ್ದೆ ಆಮೇಲೆ ಹೋಗ್ತೀಯಂತೆ, ಪುಟ್ಟಣ್ಣ ಬಂದ್ಮೇಲೆ ಹೋಗ್ತೀಯಂತೆ ಅಂದೆ. ಕೊನೆಗೆ ನೀನು ಹೋದ್ರೆ ಮನೆಯೊಳಗೆ ಕಾಲಿಡ್ಕೂಡ್ದು ಅಂತ ಕೂಡ ಹೇಳ್ದೆ, ಆದರೆ ನನ್ನ ಮಾತು ಕೇಳದೆ ಹೊರಟೆ ಹೋದ್ರು. ಅಂದರೆ ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಆಯ್ತು. ಸರಿ ಬಿಡಮ್ಮ, ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ನಿನ್ನ ಕೈಲಾಗತ್ತಾ ಅಥವಾ ನಾನು ಬರಬೇಕಾ? ಈ ವಿಷಯದಲ್ಲಿ ನೀನು ತಲೆ ಹಾಕಕ್ಕೆ ಹೋಗ್ಬೇಡಮ್ಮ, ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಸರಿ ಪುಟ್ಟಣ್ಣ, ಒಂದು ಮಾತು ಹೇಳ್ತೀನಿ ನೆನ್ಪಿಟ್ಕೊ, ಯಾವುದೇ ಕಾರಣಕ್ಕೂ ಈ ಮದುವೆ ನಡೀಬಾರ್ದು. ಒಳ್ಳೆ ಮಾತಿನಲ್ಲಿ ಹೇಳಿ ನೋಡು, ಕೇಳಲಿಲ್ವಾ? ಅದೇನಾಗುತ್ತೋ ಆಗಲಿ, ಹಿಂದೆ ಮುಂದೆ ನೋಡಬೇಡ, ನನ್ನ ಮಗಳು ಅಂತ ಕೂಡ ನೋಡಬೇಡ. ಸರಿನಮ್ಮ. ಯಾರೇ ಆಗಿದ್ರು
ಸಂಪ್ರದಾಯ ಜಾತಿ ನೀತಿ ಮರೆತರೆ ನಾನು ಸುಮ್ಮನಿರಲ್ಲ. ಹೋಗ್ರಿ, ನಿಮಗೆ ಸ್ವಲ್ಪ ರೊಮ್ಯಾನ್ಸ್ ಮಾಡಕ್ಕೆ ಬರಲ್ಲ. ಐಶ್ವರ್ಯ, ಅದು ಐಶ್ವರ್ಯ, ನನಗೆ ಈ ಥರ ಹುಡುಗಿರ ಜೊತೆ ಬೆರೆತು ಗೊತ್ತಿಲ್ಲ, ಸಾರಿ. ಅಲ್ಲ ರೀ, ನಿಮಗೆ ಪ್ರೀತಿ ಮಾಡೋಕ್ಕೂ ಅಂತ ಗೊತ್ತಿಲ್ಲ, ಸಮಾಧಾನ ಮಾಡೋಕ್ಕೂ ಬರಲ್ವಾ? ಇಲ್ಲಿ ಕೈ ಕೊಡಿ. ಅದು ಎಲ್ಲಿ ಈಗ ಹೇಳಿ, ಸಾರಿ ನನ್ನ ಚಿನ್ನ ಅಂತ. ಸಾರಿ ನನ್ನ ಚಿನ್ನ. ರೀ, ಯಾಕೆ ಹೆದರ್ಕೊಂಡಿದ್ದೀರಾ? ಬನ್ನಿ. ಹಲೋ, ನಾನು ಸವಿತಾ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳಬೇಕಾಗಿತ್ತು. ನಾನೀಗ ತಾನೇ ಪಾರ್ಕಲ್ಲಿ ಐಶ್ವರ್ಯನ ನೋಡಿದೆ. ಹುಡುಗ ಯಾರು ಅನ್ನೋದು ಗೊತ್ತಿಲ್ಲ, ಆದರೆ ಅವಳ ಐಶ್ವರ್ಯ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಹ್ಞೂ ಕಣೆ, ಇದೇ ಊರಲ್ಲಿದ್ದಾರೆ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನು ಮಾಡಲಿ, ಮನೆಗೆ ಫೋನ್ ಮಾಡಲೋ ಬೇಡವೋ? ಫೋನ್ ಮಾಡಿದರೆ ಯಾರು ತಗೊಳ್ತಾರೋ ಏನೋ ಅಂತ ಅರ್ಥ ಆಗ್ತಿಲ್ಲ. ಯಾರಾದರೂ ಬೇರೆಯವ್ರು ಫೋನ್ ರಿಸೀವ್ ಮಾಡಿ ಏನಾದರೂ ಅಂದ್ಕೊಂಡ್ರೆ ಅಂತ ಭಯ ಬೇರೆ ಆಗ್ತಾಯಿದೆ. ಏನಾದರೂ ಅಂದ್ಕೊಳ್ಳಿ, ಪರವಾಗಿಲ್ಲ, ಫೋನ್ ಮಾಡೇ ಬಿಡ್ತೀನಿ. ಹಲೋ, ಯಾರಿರ್ಬೋದು? ಧ್ವನಿ ಕೇಳಿದ ಹಾಗಿದೆಯಲ್ಲ. ಹಲೋ, ಯಾರು ಮಾತಾಡ್ತಿರೋದು? ನಾನು ರವೀಂದ್ರ. ಯಾವ ರವೀಂದ್ರ? ಅದೇ ಕಾಂತಿ ಕ್ಲಾಸ್ಮೇಟ್. ಕಾಂತಿ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು.
ಏನು ಹೇಳಬೇಕಾಗಿತ್ತು? ಏನಿಲ್ಲ, ಸುಮ್ಮನೆ ಹೀಗೆ ಮಾತಾಡೋಣ ಅಂತೇಳಿ ಫೋನ್ ಮಾಡಿದೆ ಅಷ್ಟೇ. ತುಂಬ ದಿನ ಆಗಿತ್ತು ಮಾತಾಡಿ ಅದಕ್ಕೆ. ತುಂಬ ದಿನ ಎಲ್ಲ ಆಯಿತು. ಮೊನ್ನೆ ಅವಳು ಹುಟ್ಟಿದಬ್ಬದ ದಿವಸ ಭೇಟಿಯಾಗಿದ್ರಂತಲ್ಲ. ಅವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಕಾಂತಿನೂ ಬಂದಿದ್ಲು. ಅದೊಂದು ಆಕಸ್ಮಿಕವಾದ ಭೇಟಿ. ಗೊತ್ತಾಯ್ತು. ಆದರೆ ಕಾಂತಿ ಹೋಗೋ ದೇವಸ್ಥಾನಕ್ಕೆ ಅದೇ ಸಮಯಕ್ಕೆ ತಾವಲ್ಲಿ ಹೇಗೆ ಹೋದ್ರಿ ಅನ್ನೋದು ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡಿ, ಈಗೇನು ಕಾಂತಿ ಹತ್ರ ಮಾತಾಡ್ಬೇಕಾ? ಹಾ, ನಾನು ಮೈಸೂರಿಗೆ ಹೋಗ. ಸರಿ, ಅವಳ ಹತ್ರ ಹೇಳೋದನ್ನ ನನಗೆ ಹೇಳಿದ್ರೆ ಏನು ಪ್ರಯೋಜನ? ಅವಳ ನಂಬರ್ ಕೊಡ್ತೀನಿ, ನೀವು ಅವಳ ಹತ್ರನೇ ಮಾತಾಡಿ. ಕಾಂತಿ ಮನೆಯಲ್ಲಿಲ್ವಾ? ಇಲ್ಲ, ಎಲ್ಲೋ ಹೊರಗೆ ಹೋಗಿದ್ದಾಳೆ. ಅವಳ ನಂಬರ್ ಹೇಳ್ತೀನಿ, ತಡೀರಿ. ಅವಳ ನಂಬರ್ ಅಂತ ಹೇಳಿ ಮಂಜುನಾಥನ್ ನಂಬರ್ ಕೊಟ್ಟರೆ ಮಂಜುನಾಥನ್ಗೆ ರವೀಂದ್ರ ಫೋನ್ ಮಾಡ್ತಾನೆ. ಆಗ ಮಂಜುನಾಥನ್ ಅನುಮಾನ ಇನ್ನೂ ಬಲವಾಗುತ್ತೆ. ಹಲೋ. ಆ, ತಗೊಳ್ಳಿ ಅವಳ ನಂಬರು. ಹೇಳಿ. 9 8 8 6 8 7 2 0 0 0. ಥ್ಯಾಂಕ್ಸ್, ಇದೇ ನಂಬರಿಗೆ ಫೋನ್ ಮಾಡ್ತೀನಿ ನಾನು. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬಿಡು. ಗಂಗಾ ನಿಮ್ಮ ಮಾತು ಕೇಳದೆ ಹೊರಟೋದ್ಲು ಅಂತನಾ? ಎಲ್ಲಿಗೆ ಹೋಗ್ತಾಳತ್ತೆ? ಬಂದೇ ಬರ್ತಾಳೆ ಬಿಡಿ. ಬಂದರೆ ಅವಳನ್ನ ಮನೆಗೆ ಸೇರಿಸೋರು ಯಾರು ಅಂತ. ನನ್ನ ಮಾತು ಮೀರಿ ಹೋಗಿದ್ದಾಳೆ, ಅನುಭವಿಸ್ಲಿ ಬಿಡು. ಅವಳ ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಿದ್ದಾಳೆ ಅನ್ಸುತ್ತೆ. ಕೊರಗಿದ್ರು ಅಷ್ಟೇ, ಒದ್ದಾಡಿದ್ರು ಅಷ್ಟೇ, ನಾನೇನು ಮಾಡೋಕ್ಕಾಗತ್ತೆ? ಹೇಳೋ ಹಾಗಿದ್ರೆ ನೇರವಾಗಿ ಹೇಳಬೇಕು. ಈ ಕದ್ದು ಮುಚ್ಚಿ ವ್ಯವಹಾರ ಮಾಡೋದು ನನಗಿಷ್ಟ ಆಗಲ್ಲ. ಆದರೆ ನಿಮ್ಮ ಹತ್ರ ಹೇಳೋದಕ್ಕೆ ಧೈರ್ಯ ಬೇಕಲ್ಲ ಅತ್ತೆ. ತಪ್ಪು ಮಾಡೋದಕ್ಕೆ ಹೊರಟವ್ರಿಗೆ ಧೈರ್ಯ ಎಲ್ಲಿಂದ ಬರಬೇಕು ಹೇಳು? ನಾವೇನು ಅಂದ್ಕೋತೀವಿ, ಆದರೆ ಮನಸ್ಸಲ್ಲಿ ಅಳಕ್ಕೆ ಇದ್ದೇ ಇರುತ್ತೆ. ನಿಜ ಹೇಳ ಅತ್ತೆ, ಅವಳಿಗೆ ಮತ್ತೆ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಏನೇನೋ ಮಾಡ್ತಿದ್ದಾಳೆ. ಮಾಡ್ಕೊಳ್ಳಿ, ಯಾರು ಬೇಡ ಅಂದರು? ಆದರೆ ಅದಕ್ಕೂ ಒಂದು ರೀತಿ ನೀತಿ ಇರುತ್ತಲ್ವಾ? ಮನ್ಸಿಗೆ ಬಂದವನ್ನ ಮದ್ವೆ ಆಗ್ತೀನಿ ಅಂತಂದ್ರೆ ಯಾರು ಕೇಳ್ತಾರೆ? ಆದ್ರೂ ಅವಳು ಹೇಳ್ದಾಗ ಕೇಳೋದು ಒಳ್ಳೇದೇನೋ ಅನ್ಸುತ್ತೆ. ಏನೋ ನಾನ್ ಕೇಳ್ಬೇಕಾ? ನನ್ನ ಮಗಳ ಮಾತನ್ನ ನಾನ್ ಕೇಳ್ಬೇಕು ಅಂತ ನಾನು ನೀನ್ ಹೇಳೋದು? ಸರಿ, ನಾನು ಕೇಳ್ತೀನಿ. ಆದ್ರೆ ಮನೆ ಮರ್ಯಾದೆ ಉಳಿಸೋ ಕೆಲಸ ಅವಳು ಮಾಡ್ತಾಳೆ ಅಂತ ಹೇಳ್ತೀಯ ಅಲ್ವೇ? ಸೊಸೆಗೊಂದ್ ನೀತಿ, ಮಗಳಿಗೊಂದ್ ನೀತಿ ಅಂತ ನಾನು ಮಾಡೋಕ್ಕಾಗತ್ತಾ? ಹಾಗೇನಾದ್ರು ಮಾಡಿದ್ರೆ ನೋಡಿದವ್ರು ಏನನ್ನಲ್ಲ ಹೇಳು. ಆದರೂ ಗಂಗನ್ಗೆ ಅಷ್ಟೊಂದು ಧೈರ್ಯ ಬಂದಿದೆ ಅಂದರೆ ಆಶ್ಚರ್ಯ ಆತೆ. ಕೆಟ್ಟ ಕೆಲಸಕ್ಕೆ ಕುಮ್ಮಕ್ಕೆ ಕೊಡೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಇಲ್ಲಿ. ಕಾಂತಿನೋ ಅವಳು ಒಂದಾಗ್ಬಿಟ್ಟಿದ್ರು. ಅವಳು ಕೆಳಜಾತಿಯವಳು, ಅವಳನ್ನ ಮನೆಗೆ ಸೇರಿಸ್ಲಿಲ್ಲ ನಾನು. ಈಗ ನನ್ನ ಮಗಳನ್ನ ಅದೇ ಜಾತಿ ಅವನಿಗೆ ಕಟ್ಬಿಟ್ರೆ ಅವಳ ದಾರಿ ಸುಗಮ ಆಗುತ್ತೆ ಅನ್ಕೊಂಬಿಟ್ಟಿದ್ದಾಳೆ. ಅಂದರೆ ನಿಮ್ಗೆಲ್ಲ ಗೊತ್ತಿದೆ ವಿಷಯ? ಯಾರು ಹೇಳದೇ ಇದ್ರು, ಯಾರು ಬಾಯಿ ಬಿಡದೇ ಇದ್ರು ನನಗೆಲ್ಲ ಗೊತ್ತಾಗುತ್ತೆ. ಹಾಗೇನಾದ್ರು ಪೆದ್ದಿ ಥರ ಇದ್ದಿದ್ರೆ ಇವರೆಲ್ಲ ಸೇರ್ಕೊಂಡು ನನ್ನನ್ನು ತೂಕಕ್ಕೆ ಹಾಕ್ಬಿಟ್ಟಿರೋರು. ಅಷ್ಟೆಲ್ಲ ಗೊತ್ತಿದ್ರು ಅವಳನ್ನು ಹೋಗಕ್ಕೆ ಬಿಟ್ರಲ್ಲ ಅತ್ತೆ. ಹಗ್ಗ ಇಲ್ಲೇ ಇರಬೇಕಾದ್ರೆ ಎಲ್ಲಿ ಹೋಗ್ತಾಳೆ ಹೇಳು? ನಾನು ಹೇಳಿದಾಗ ಬರ್ತಾಳೆ, ಬರಲೇಬೇಕು. ಆದರೆ ಒಂದು ಸತಿ ಹೊರಗೋಗಿ ಒಳಗೆ ಬಂದರೆ ಮೊದಲಿನ ಮರ್ಯಾದೆ ಅಂತೂ ಇರಲ್ಲ. ಅತ್ತೆ, ಅವಳು ಹೋಗಿರೋದು ಮದುವೆ ಮಾಡ್ಕೊಳ್ಳೋದಕ್ಕೆ. ಗೊತ್ತಿದ್ರು ನೀನು ನನಗೆ ಹೇಳಲಿಲ್ಲ ಅಲ್ವಾ ಸುಶೀಲಾ? ಆದರೆ ನಿನಗಿಂತ ಮುಂಚೆನೇ ನನಗೆ ಈ ವಿಷಯ ಗೊತ್ತಿತ್ತು. ಒಂದು ವಿಷಯ, ಈಗ ನಡೆಯೋದು ಮದುವೆ ಅಲ್ಲ, ಅವಳ ತಿಥಿ.
ಯಾವ ಕಡೆ ಹೊರಟೆ ಗಂಗಾ? ಅದು ಒಬ್ಳೆ ಬಿಸಿಲಲ್ಲಿ ಅದು ಲೈಬ್ರರಿಗೆ ಹೊರಟೆ ಅಣ್ಣ. ಲೈಬ್ರರಿ ಈ ಕಡೆ ಇದೆಯಾ? ಬಸ್ಗಳೆಲ್ಲ ನಿಲ್ಲುತ್ತಲ್ಲ, ಅಲ್ಲಲ್ಲಿ ಬೇರೆದದು. ಹಾಂ, ಸ್ವಲ್ಪ ಸ್ಕೂಲ್ ಹತ್ರ ಹೋಗ್ಬೇಕಿತ್ತು. ಹೆಡ್ ಮಾಸ್ಟ್ರು ಬರಕ್ ಹೇಳಿದಾರಂತ. ಯಾಕೆ ಬರಕ್ ಹೇಳಿದ ಹೆಡ್ ಮಾಸ್ಟ್ರು? ಇನ್ ನಿಮಗೂ ಪಾಠ ಹೇಳ್ಕೊಡ್ತಾರಂತ. ಚಂದ್ರು ಹತ್ರ ಅಮ್ಮನ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸಿದಾರಂತ. ಇಷ್ಟೊತ್ತಲ್ಲಿ ಯಾವ ಹೆಡ್ ಮಾಸ್ಟರ್ ಸ್ಕೂಲಲ್ಲಿ ಇರ್ತಾರೆ? ಅಲ್ಲ, ಊಟಕ್ಕೆ ಮನೆಗೆ ಹೋಗಿರ್ತಾರೆ. ಇಲ್ಲಣ್ಣ, ಇರ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಸರಿ, ಕೂತ್ಕೊ, ನಾನೇ ಕರ್ಕೊಂಡು ಹೋಗ್ತೀನಿ. ನಿನ್ನ ಬಿಸಿಲಲ್ಲಿ ನಡೆಯೋದು ನನಗೆ ಇಷ್ಟ ಆಗಲ್ಲ. ಬೇಡಣ್ಣ, ನನಗಿದೆಲ್ಲ ಅಭ್ಯಾಸ ಇದೆ, ನಾನೇ ಹೋಗ್ಬರ್ತೀನಿ. ನನಗೂ ಏನು ಕೆಲಸ ಇಲ್ಲ ಗಂಗಾ, ಬಾ, ಅಲ್ಲಿ ಬಿಟ್ಟು ಹೋಗ್ತೀನಿ. 2 ಗಂಟೆಲಿ ಆಗೋ ಕೆಲಸ 1/2 ಗಂಟೆಲಿ ಆಗುತ್ತೆ, ಕೂತ್ಕೊ ನೋಡಿ. ಪರವಾಗಿಲ್ಲ ಅಣ್ಣ, ನಾನು ಹೋಗ್ತೀನಿ ಅನ್ನಲ್ಲ. ಇದೇನೇ ಇದು? ಎಲ್ಲ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರೆ ಖುಷಿ ಪಡ್ತಾರೆ, ದುಂಬಲ್ ಬೀಳ್ತಾರೆ ಕರ್ಕೊಂಡು ಹೋಗು ಅಂತ. ನೀನು ಕರ್ಕೊಂಡು ಹೋಗ್ತೀನಿ ಬಾಡೆ ಅಂದ್ರೂ ಬೇಡ ಅಂತಿದೆಯಲ್ಲ. ದೇಹದಲ್ಲಿರೋ ಕೊಬ್ಬು ಕಡಿಮೆ ಆಗುತ್ತೆ ಅಂತ ಯಾರಾದರೂ ಹೇಳಿದಾರ? ಸರಿ ಅಣ್ಣ, ನಾನು ಇನ್ನು ಬರ್ತೀನಿ. ಏನಣ್ಣ? ಹಣೆಗೆ ಕುಂಕುಮ ಇಟ್ಕೊಂಡಿದ್ಯಾ? ಬರೀ ಹಣೆಯಲ್ಲಿ ನಿನ್ನ ನೋಡಿ ನೋಡಿ ಅಭ್ಯಾಸ ಆಗೋಗಿತ್ತು. ಕುಂಕುಮ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀಯಾ. ಶರಣ ಏನಾದ್ರು ಬರ್ತೀನಿ ಅಂತ ಹೇಳಿದಾನ? ಶರಣ ಎಲ್ಲಿಗಣ? ಅದೇ ಈ ಕಡೆ ಇರೋ ಲೈಬ್ರರಿಗೆ, ಸ್ಕೂಲ್ಗೆ. ಏನೋ ಅವನು ನೋಡಕ್ ಹೋಗ್ತಿದ್ಯಾ ಅಂತ ಅನ್ಕೊಂಡೆ. ಚಚೆ, ಹಾಗೆಲ್ಲ ಏನಿಲ್ಲಣ. ಕರ್ಕೊಂಡು ಹೋಗ್ತೀನಿ ಅಂದರೆ ಬರಲ್ಲ ಅಂದೆ. ಹ್ಞೂ, ಏನು ಮಾಡೋದು? ಸರಿ, ನಾನು ಮನೆಗೆ ಹೊರಡ್ತೀನಿ. ಹಣ ತಡ ಮಾಡಕ್ಕೆ ಹೋಗ್ಬೇಡ, ಬೇಗ ಬಾ. ನೀನು ತಡ ಮಾಡಿದಷ್ಟು ಅಮ್ಮನ ಗಾಬರಿ ಆಗುತ್ತೆ. ಸರಿ ಅಣ್ಣ, ಬೇಗ ಬಂದ್ಬಿಡ್ತೀವಿ. ಬಂದ್ಬಿಡ್ತೀವಿ.